ವೈವಾಹಿಕ ಜೀವನದಲ್ಲಿ ಸುಳ್ಳು ಹೇಳೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಮೇಡಮ್, ಏನು ಮಾಡಿದ್ರು ಯಾರಿಗೆ ಫೋನ್ ಮಾಡಿದೆ, ಯಾಕೆ ಮಾಡಿದೆ, ಅದು ಹುಡುಗ, ಅದು ಹುಡುಗನ ಹೆಸರನ್ನ ಹುಡುಗಿಯ ಹೆಸರನ್ನಾಗಿ ನೀನು ಬದಲಾಯಿಸಿಟ್ಕೊಂಡಿದ್ಯಾ ನಿನ್ನ ಮೊಬೈಲ್ನಲ್ಲಿ ಅಂತ ಹೇಳ್ತಾರೆ. ನಮ್ಮ ತಾಯಿಗೆ ನಾನು ಫೋನ್ ಮಾಡಿದ್ದನ್ನು ಮುಚ್ಚಿಡ್ತಾ ಇದ್ದೀನಿ ಮೇಡಮ್, ನಾನು ಸುಳ್ಳು ಹೇಳಿದ್ದೀನಿ ನಿಜ. ಅವ್ರು ದಿನಾ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ ಮೇಡಮ್ ಅಂದರೆ ಆತ ಇಲ್ಲ ಇಲ್ಲ ಅಂತ ಹೇಳಿದ್ರು. ಮೇಡಮ್, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಮೇಡಮ್ ಅಂತ ಯಾರೋ ಹೇಳ್ತಾ ಇದ್ರು ಮೊನ್ನೆ. ಯಾಕಮ್ಮ ರೆಕಾರ್ಡ್ ಮಾಡ್ಕೊಳ್ತೀರಾ ಅಂತ ಕೇಳಿದಾಗ, ಮೇಡಮ್ ನಾನು ಏನು ಹೇಳಿದ್ರು ನನ್ನ ಗಂಡ ನಂಬಲ್ಲ ಮೇಡಮ್, ಅದಕ್ಕೆ ರೆಕಾರ್ಡ್ ಮಾಡಿ 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 ಅವನಿಗೆ ತೋರಿಸ್ತೀನಿ ಮೇಡಮ್. ನನ್ನ ಸ್ನೇಹಿತರಿಗೋ ನನ್ನ ತಾಯಿಯ ಮನೆ ಕಡೆಯವ್ರಿಗೋ ನಾನು ಗಿಫ್ಟ್ ಕೊಡೋದನ್ನು ನಾನು ಮುಚ್ಚಿಟ್ಟೆ, ಅವನು ಅವ್ರ ತಾಯಿಗೆ ಒಂದು ಸೀರೆ ತೆಗೆದುಕೊಂಡು ಬಂದರೆ ಅದನ್ನು ನನ್ನಿಂದ ಮುಚ್ಚಿಟ್ಟು ಸುಳ್ಳು ಹೇಳ್ತಾನೆ. ಮೇಡಮ್, ಅದೇನಾದರೂ ನಾನು ಹೇಳಿಬಿಟ್ರೆ ಇವಳು ರಂಪಾಟ ಮಾಡಿಬಿಡ್ತಾಳೆ ಮೇಡಮ್, ಅದಕ್ಕೆ 3 ವರ್ಷದಿಂದ ಮುಚ್ಚಿಟ್ಟಿದ್ದೆ ಮೇಡಮ್. ಅವಳು ನನ್ನ ಗಂಡ ಸುಳ್ಳ, ನನ್ನ ಗಂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಕೆ ಆಪವಾದ. ನಾನು ಸೀರೆ ತೊಗೊಂಡಿದ್ದಕ್ಕೆ ನನ್ನ ಅತ್ತೆನೋ ನನ್ನ ಗಂಡನೋ ತೊಂದರೆ ಮಾಡ್ತಾರೆ ಅಂತ ಒಂದು ಉದ್ದೇಶದಿಂದ ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟರು ಅಂತ ಸುಳ್ಳು ಹೇಳೋದು, ಇದೆಲ್ಲ ಅವಶ್ಯಕತೆ ಇದೆಯಾ?